ಆನ್ ದಿ ನೆಕ್ಸ್ಟ್ ಬಿಗ್ ಅಪ್ಡೇಟ್, ಇದೇ ಬ್ರೇಕಿಂಗ್ ಅಪ್ಡೇಟ್ ಅಲ್ಲಿ ಗಮನಿಸ್ಬಿಡೋಣ. ಲೆಟ್ಸ್ ಫೈರ್ ಪ್ಲೀಸ್. ನಾವು ನೋಡೇ ಬಿಡೋಣ ನಾವು ಇವತ್ತು ಯಾವುದನ್ನ ಗಮನಿಸಲಿದ್ದೇವೆ. ನಮ್ಮ ವಿಸ್ತಾರ ನ್ಯೂಸ್ ನ ವಿಶೇಷ ಏನಾಗಿರುತ್ತೆ ಇವತ್ತು? ಲೋಕ ಚುನಾವಣಾ ಚದುರಂಗದ ಆಟದಲ್ಲಿ ಗೆಲುವು ಯಾರಿಗೆ? ಈ ತರದ ಪದಪುಂಜಗಳು ಸುಮಾರು ಇರ್ತವೆ. ತ್ರಿವಿಕ್ರಮ ಆಗ್ತಾರ, ಮೋದಿ ಸತತ ಮೂರನೇ ಬಾರಿಗೆ ಗೆದ್ದು ಈ ಬಾರಿ ಫಿನಿಕ್ಸ್ ನಂತೆ ಪುಟಿದೇಳಬಹುದ, INDIA ಈ ತರದೆಲ್ಲ ಇರ್ತದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾರು ಜಯಭೇರಿ ಬಾರಿಸ್ತಾರೆ? ಈ ಎಕ್ಸಿಟ್ ಪೋಲ್ಗಳನ್ನ ಎಕ್ಸಾಕ್ಟ್ ಪೋಲ್ ಅಂತ ನಾನೇನು ಹೇಳೋದಿಲ್ಲ, ಬಟ್ ಈವನ್ ದೆನ್ ಯಾವ ಸಮೀಕ್ಷೆ ಏನ್ ಹೇಳುತ್ತೆ, ಗೆಲ್ಲೋದು ಮತ್ತು ಸೋಲೋದು ಯಾರು ಅನ್ನೋದ್ರ ಬಗ್ಗೆ ಈ ಕದನ ಕುತೂಹಲ ಅಂತೀವಲ್ಲ, ಅದು ಬಹಳ ಸ್ಪಷ್ಟವಾಗಿ ನಮಗೆ ಮತ್ತು ನಿಮಗೆ, ಅಂದ್ರೆ ಮತದಾರ ಪ್ರಭುಗಳಾದಂಥ ನಮಗೆ, ನಾವೆಲ್ಲ ವೋಟ್ ಹಾಕಿದ್ದೀವಿ, ನಾನು ವೋಟ್ ಹಾಕಿರೋದು ಇನ್ನೂ ಕೂಡ ಅದ್ರ ಶಾಯಿ ಕೂಡ ಇನ್ನೂ ಅಳಿಸೋಗಿಲ್ಲ. ಸೊ ಹಾಗಾಗಿ ಸಹಜವಾಗಿ ನಮಗೆ ಇದ್ದೇ ಇದೆ. ಆನ್ ದಿ ನೆಕ್ಸ್ಟ್ ಬಿಗ್ ಅಪ್ಡೇಟ್, ಇದೇ ಬ್ರೇಕಿಂಗ್ ಅಪ್ಡೇಟ್ ಅಲ್ಲಿ ಗಮನಿಸ್ಬಿಡೋಣ. ಲೆಟ್ಸ್ ಫೈರ್ ಪ್ಲೀಸ್. ನಾವು ನೋಡೇ ಬಿಡೋಣ ನಾವು ಇವತ್ತು ಯಾವುದನ್ನ ಗಮನಿಸಲಿದ್ದೇವೆ. ನಮ್ಮ ವಿಸ್ತಾರ ನ್ಯೂಸ್ ನ ವಿಶೇಷ ಏನಾಗಿರುತ್ತೆ ಇವತ್ತು? ಲೋಕ ಚುನಾವಣಾ ಚದುರಂಗದ ಆಟದಲ್ಲಿ ಗೆಲುವು ಯಾರಿಗೆ? ಈ ತರದ ಪದಪುಂಜಗಳು ಸುಮಾರು ಇರ್ತವೆ. ತ್ರಿವಿಕ್ರಮ ಆಗ್ತಾರ, ಮೋದಿ ಸತತ ಮೂರನೇ ಬಾರಿಗೆ ಗೆದ್ದು ಈ ಬಾರಿ ಫಿನಿಕ್ಸ್ ನಂತೆ ಪುಟಿದೇಳಬಹುದ, INDIA ಈ ತರದೆಲ್ಲ ಇರ್ತದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾರು ಜಯಭೇರಿ ಬಾರಿಸ್ತಾರೆ? ಈ ಎಕ್ಸಿಟ್ ಪೋಲ್ಗಳನ್ನ ಎಕ್ಸಾಕ್ಟ್ ಪೋಲ್ ಅಂತ ನಾನೇನು ಹೇಳೋದಿಲ್ಲ, ಬಟ್ ಈವನ್ ದೆನ್ ಯಾವ ಸಮೀಕ್ಷೆ ಏನ್ ಹೇಳುತ್ತೆ, ಗೆಲ್ಲೋದು ಮತ್ತು ಸೋಲೋದು ಯಾರು ಅನ್ನೋದ್ರ ಬಗ್ಗೆ ಈ ಕದನ ಕುತೂಹಲ ಅಂತೀವಲ್ಲ, ಅದು ಬಹಳ ಸ್ಪಷ್ಟವಾಗಿ ನಮಗೆ ಮತ್ತು ನಿಮಗೆ, ಅಂದ್ರೆ ಮತದಾರ ಪ್ರಭುಗಳಾದಂಥ ನಮಗೆ, ನಾವೆಲ್ಲ ವೋಟ್ ಹಾಕಿದ್ದೀವಿ, ನಾನು ವೋಟ್ ಹಾಕಿರೋದು ಇನ್ನೂ ಕೂಡ ಅದ್ರ ಶಾಯಿ ಕೂಡ ಇನ್ನೂ ಅಳಿಸೋಗಿಲ್ಲ. ಸೊ ಹಾಗಾಗಿ ಸಹಜವಾಗಿ ನಮಗೆ ಇದ್ದೇ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.